ಭಾರತ ಮೂರು ಭಾಗ ಆಗ್ತಿತ್ತು. ಪಾಕಿಸ್ತಾನ ಬೇಡಿದ್ರು, ಆದರೆ ಅವ್ರು ದಲಿತ ಸ್ಥಾನ ಬೇಡಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ನಾವು ಭಾಳ ಗಂಭೀರವಾಗಿ ತಗೋಬೇಕು. ಅವರು ಇಸ್ಲಾಂ ಮತವನ್ನು ಸ್ವೀಕಾರ ಮಾಡಲಿಲ್ಲ, ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಅದಕ್ಕೆ ಇವತ್ತು ನಾವು ಭಾರತದಲ್ಲಿ ಇವತ್ತು ಹಿಂದೂಗಳು ನೆಮ್ಮದಿಯಿಂದ ಇದೀವಿ. ಸನ್ಮಾನಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾಳಷ್ಟು ಅನುಭವ ಇತ್ತು. 1935 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, 13 ಅಕ್ಟೋಬರ್, ನಾನು ಹಿಂದೂ ಆಗಿ ಸಾಯುವುದಿಲ್ಲ ಅಂದರೆ ಎಷ್ಟು ಅವ್ರ ಮನಸ್ಸಿಗೆ ನಮ್ಮ ಸಮಾಜ ನಮ್ಮ ವ್ಯವಸ್ಥೆ ಅವರಿಗೆ ಘಾಸಿ ಮಾಡಿದ್ರು ಸಹ, ಆ ಮಾತನ್ನು ಹೇಳಿದ ಮೇಲೂ ಸಹ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಿತ್ತು ಅನ್ನೋಂಥದ್ದನ್ನು ಅವ್ರು ತಳ್ಕೊಂಡು ಅವರು 1956 ನಾಗ್ಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವಂಥ ಒಂದು ಅನಿವಾರ್ಯತೆ. ಯಾಕೆಂದರೆ ಅವರು ಒಂದು ಮಾತು ಹೇಳಿದ್ರು, ಸಾಯುವ ಮುಂದೆ ನಾನು ಹಿಂದೂ ಆಗಿ ಸಾಯುವುದಿಲ್ಲ ಅನ್ನಂತ ಮಾತನ್ನು ಹೇಳಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಕೇವಲ ತಮ್ಮ ಒಂದು ಸಮುದಾಯಕ್ಕಾಗಿ ಅವರು ಜೀವನ ಮಾಡಲಿಲ್ಲ. ಒಂದೇ ಒಂದು ಮಾತು ತಾವು ಹೇಳ್ತಾ ಇರೋದಕ್ಕೆ, ಅವರು 35 ಹೇಳಿದ್ರು, 56 ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಮಧ್ಯದಲ್ಲಿ ಅವರನ್ನು ಬೇರೆ ಬೇರೆ ಒಂದು ಧರ್ಮಾಂತರ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದೇ ಇತ್ತು. ಆ ಎಲ್ಲ ಸಂದರ್ಭದಲ್ಲೂ ಅಂಬೇಡ್ಕರ್ ಅವರು ಹೇಳಿದ್ದು ಅಂದರೆ, ತಾನು ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ, ನಾನು ಬೇರೆ ಈ ಮತವನ್ನು ಈ ಧರ್ಮವನ್ನು ನಾನು ಸ್ವೀಕಾರ ಮಾಡಿದರೆ ಅದು ಕೇವಲ ಧರ್ಮಾಂತರ ಆಗತ್ತೆ ಅಷ್ಟೇ ಅಲ್ಲ, ರಾಷ್ಟ್ರಾಂತರ ಆಗತ್ತೆ. ಹಾಗಾಗಿ ನಾನು ಮಾಡೋದಿಲ್ಲ ಅದನ್ನು. ಈ ರಾಷ್ಟ್ರದ ಭಾಗವಾಗಿರೋ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಅವರು. ಅಂದರೆ ಆ ಉದಾತ್ತವಾದ ಮಾತುಗಳನ್ನೆಲ್ಲ ಹೇಳಿದ್ದಿದೆ ಅವರು. ಮಾತು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸದ್ಯದ ಸಮಾಜ ರಚನೆಯ ಬಗ್ಗೆ ತನಗಿರುವ ವಿರೋಧ ಹಿಂದೂ ಧರ್ಮದ ಮೂಲ ತತ್ವಗಳಿಗೆ ಸಂಬಂಧಿಸಿದ್ದಲ್ಲ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ. ತನ್ನ ವಿರೋಧವಿರೋದು ಒಂದು ಕಡೆ ಇಂತಹ ಉದಾತ್ತ ವಿಚಾರಗಳನ್ನು ಹೇಳುವ, ಆದರೆ ಇನ್ನೊಂದು ಕಡೆ ಸಮಾಜದಲ್ಲಿ ಅಸಮಾನತೆ ಹಾಗೂ ಗುಲಾಮಗಿರಿ ಬೆಳೆಸುವ ವ್ಯವಸ್ಥೆಯನ್ನು ಸಮರ್ಥಿಸುವಂಥ ಆಚಾರ್ಯ ಸಮೂಹದ ಜೊತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಡೀ ಹಿಂದೂ ಸಮಾಜವನ್ನು ಅವರು ಎಲ್ಲೂ ವಿರೋಧ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆದಂತಹ ಅನೇಕ ಅಪಮಾನಗಳು, ಅವರು ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಹಿಂದೂ ಸಮಾಜದ ಒಂದು ದೊಡ್ಡ ಅವರಿಗೆ ಕಾಣಿಕೆ ಸಾಹು ಮಹಾರಾಜರು, ಅವ್ರನ್ನ ಭೇಟಿಯಾಗಲಿಕ್ಕೆ ಹೋದರು ಅವ್ರ ಮನೆಗೆ ಸಾಹು ಮಹಾರಾಜರು. ಮೊದಲು ಈ ದೇಶದಲ್ಲಿ ಏನಾದರೂ ಮೀಸಲಾತಿ ಅನ್ನುವಂಥದ್ದು ಬಂದಿದ್ದರೆ ಅದು ಸಾಹು ಮಹಾರಾಜರ ಕಾಲದಲ್ಲಿ ಅನ್ನುವಂಥ ಮಾತನ್ನು ನಾವು ಒಪ್ಪಬೇಕಾಗ್ತದೆ. ಆ ಮಹಾರಾಜರಿಗೆ ಮೈಸೂರು ಮಹಾರಾಜರು ಈ ಮೀಸಲಾತಿ ಅನ್ನುವಂಥ ಶಬ್ದ ಪ್ರಾರಂಭ ಆಗಿದ್ದು ಅಂದಿನ ಸಾಹು ಮಹಾರಾಜರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. 1920 ಗಾಂಧಿ ಯುಗ ಪ್ರಾರಂಭ ಆಯಿತು ದೇಶದಲ್ಲಿ. ಮೊದಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಅವ್ರ ಜೊತೆಗೆ ಒಂದು ಗೌರವ ವಿಚಾರಗಳಿದ್ದು ಹಂತ ಹಂತವಾಗಿ ಅನೇಕ ವಿಚಾರಗಳಲ್ಲಿ ತಮ್ಮದೇ ಆದಂತಹ ಒಂದು ಸಿದ್ಧಾಂತ, ಅದಕ್ಕೆ ನಾನು ಹೇಳಿದೆ ತ್ರಿಕಾಲಜ್ಞಾನಿ ಯಾಕೆ ಹೇಳಿದಂದರೆ ಮುಂದೆ ಏನಾಗ್ತೈತೆ ಅನ್ನೋವಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ವಿಭಜನೆ ಆಗುವ ಕಾಲದಲ್ಲಿ ಭಾರತವನ್ನು ವಿಭಜನೆ ಮಾಡಬಾರದು ಅಂತವ್ರು ಯಾರಾದರೂ ಈ ದೇಶದಲ್ಲಿ ಮೊದಲ ಒಬ್ಬ ನಾಯಕರಿದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಒಂದು ವೇಳೆ ಜಾತಿ ಆಧಾರಿತವಾದಂತಹ ದೇಶ ಒಡಿದಿದ್ದರೆ ಆ ಒಂದು ಜನಾಂಗ ಎಲ್ಲಿಯಾದ ಅವ್ರನ್ನ ಕೊಟ್ಟು ಕಳಿಸಿ, ಇಲ್ಲಿಯಾದರೂ ಉಳಿದ ಜನಾಂಗ ಸಮಾಧಾನ. ಇವತ್ತು ನೋಡ್ತಾ ಇದ್ದೀವಿ CAAದ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಏನೂ ಇಲ್ಲ ಅಂದ್ರೂ ಸಹ ಯಾರು ಭಾರತದ ಸಂವಿಧಾನ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನವ್ರು ಕೊಟ್ಟಂತಹ ಸಂವಿಧಾನದ ಅನ್ವಯನೇ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು, ನಮ್ಮ ದೇಶದ ಗೃಹ ಮಂತ್ರಿಗಳು ಆ ಸಂವಿಧಾನದ ಚೌಕಟ್ಟಿನಲ್ಲೇ CAAನ ತಂದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿರುವಂಥ ಯಾವುದೇ ಜನಾಂಗದವ್ರನ್ನ ಹೊರಗಾಕೋ ಪ್ರಶ್ನೆ ಇಲ್ಲ ಅಂತೇಳಿ 1000 ಅವ್ರಿಗೂ ಹೇಳಿದ್ರೂ ಸಹ ವ್ಯವಸ್ಥಿತವಾಗಿ ನಮ್ಮ ಭಾರತದ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಆ ಪವಿತ್ರ ಸಂವಿಧಾನಕ್ಕೆ ನೀವು ಅಪಮಾನ ಮಾಡುವಂಥ ವ್ಯವಸ್ಥೆ ಈ ದೇಶದಲ್ಲಿ ನಡೀತಾ ಇದೆ. ಇದನ್ನು ಅವರು ಕಾಶ್ಮೀರದ 370 ವಿಧಿಯನ್ನು ವಿರೋಧ ಮಾಡಿದರು. ಅದಕ್ಕೆ ಅವ್ರು ಹೇಳ್ತಾರೆ ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಬರೆಯುವ ಮುಂಚೆ ಎಷ್ಟು ಆಶ್ಚರ್ಯ ಅನ್ನಿಸ್ತದೆ ಅಧ್ಯಕ್ಷರೇ, ಸಂವಿಧಾನ ಯಾರು ಬರೀಬೇಕು ಅನ್ನೋಂಥ ಚರ್ಚೆ ಆಗ್ತದೆ ನೆಹರು ಮತ್ತು ಗಾಂಧಿಯವರಿಗೆ.
ಅವಾಗ ನೆಹರು ಅವರು ಒಂದು ಸಲಹೆ ಕೊಡ್ತಾರೆ, ಏನಂದರೆ ಸ್ವತಂತ್ರ ಭಾರತ ಸಂವಿಧಾನ ರಚನೆ ಪ್ರಶ್ನೆ ಎದುರಾದಾಗ ಪಂಡಿತ್ ನೆಹರು ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಸಂವಿಧಾನ ತಜ್ಞ ಸರ್ ಜ್ವಾರ್ ಜೆನಿಂಗ್ ಎಂಬುವರನ್ನು ಒಪ್ಪಿಸಲು ಸೂಚಿಸಿದರು. ಐವರ್ ಜೆನಿಂಗ್ ಸರ್, ಐವರ್ ಜೆನಿಂಗ್, ಸರಿ, ಐವರ್ ಜೆನಿಂಗ್ ಅಂತೇಳಿ ಅವರು ನೆಹರು ಅವ್ರು ಹೇಳ್ತಾರೆ. ಅವಾಗ ಮಹಾತ್ಮ ಗಾಂಧಿಯವ್ರಿಗೆ ಈ ಸುದ್ದಿ ಮುಟ್ತದೆ. ತಕ್ಷಣ ಮಹಾತ್ಮ ಗಾಂಧಿಯವರು ನೆಹರು ಅವ್ರನ್ನ ಕರೆದು ಹೇಳ್ತಾರೆ, ಏನಪ್ಪ ನಮ್ಮ ದೇಶದ ಸಂವಿಧಾನ ಬರೆಯುವಂಥ ಒಬ್ಬ ಸಂವಿಧಾನ ಶಿಲ್ಪಿ ನಮ್ಮ ದೇಶದಲ್ಲಿ ಇಲ್ಲ ಅಂದಾಗ, ಇಲ್ಲ ಇದು ಭಾಳ ದೊಡ್ಡ ಒಂದು ಸಂವಿಧಾನ, ಭಾಳ ನಾವು ಅರ್ಜೆಂಟ್ನಲ್ಲಿ ಸಂವಿಧಾನ ರಚನೆ ಮಾಡಬೇಕಾಗಿದೆ, ಏನೇನು ಸಬೂಬು ಬೆಳೆದಾಗ ಮಹಾತ್ಮ ಗಾಂಧಿಯವ್ರು ಹೇಳ್ತಾರೆ, ಅದನ್ನೇನು ನಾವು ಒಪ್ಪೋದಿಲ್ಲ. ಇದಕ್ಕೆ ಏಕದಮ್ ಅತ್ಯಂತ ಅರ್ಹ ವ್ಯಕ್ತಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರನ್ನ ಈ ಒಂದು ಸಂವಿಧಾನದ ಅಧ್ಯಕ್ಷ ಮಾಡಬೇಕು ಅನ್ನೋಂಥ ಸಲಹೆಯನ್ನು ಪಂಡಿತ್ ನೆಹರು ಅವರಿಗೆ ಮಹಾತ್ಮ ಗಾಂಧಿಯವರು ಹೇಳಿದಂಥದ್ದನ್ನು ನಾವು ಇತಿಹಾಸವನ್ನು ಗೌಡ್ರೆ ನೀವು ಚೆನ್ನಾಗಿ ಹೇಳ್ತಿದ್ದೀರಿ. ಅದನ್ನು ಹೇಳುವಾಗ ಗಾಂಧೀಜಿ ಅವರು ಏನು ಹೇಳ್ತಾರೆ ಅಂದರೆ, ಈ ದೇಶದ ಅಲ್ಲಿ ಹುಟ್ಟಿ ಬೆಳೆದು ಈ ದೇಶದ ಮಣ್ಣಿನ ಗುಣದ ಪರಿಚಯ ಇರುವಂತಹ, ಇಲ್ಲಿಯ ಜೀವನ ಪದ್ಧತಿ ಸಂಸ್ಕೃತಿ ವಿಶೇಷತೆಗಳು ಅದು ಗೊತ್ತಿರುವಂಥವ್ರಾಗಬೇಕು. ಹೊರದೇಶದವರು ಅದನ್ನು ಪ್ರತಿಬಿಂಬಿಸೋದಕ್ಕಾಗೋದಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರೇ ಅತ್ಯಂತ ಯೋಗ್ಯ ವ್ಯಕ್ತಿ ಅಂತ ಅದಕ್ಕೆ ಹೇಳಿ ಅದನ್ನು ಹೇಳ್ತಾರೆ ಅವರು. ಅದಕ್ಕೆ ಹೇಳೋದು ಅಧ್ಯಕ್ಷರೇ, ಇಂಥ ಎಲ್ಲ ಸತ್ಯಗಳು ಹೊರಗೆ ಬರಬೇಕಾದ್ರೆ ನೀವೇನು ಇವತ್ತು ಈ ಒಂದು ವಿಶೇಷವಾದಂಥ ಒಂದು ಅವಕಾಶ ನಮ್ಗೆ ಕೊಟ್ಟಿದ್ದಿರಲ್ಲ. ಎಲ್ಲ ಸಮುದಾಯದವ್ರು ನಾವು ಮಾತಾಡಬೇಕು. ನಾವೇನು ಮಾಡಿಬಿಟ್ಟಿದ್ದೀವಿ ಅಂದ್ರೆ ಕೆಲವೊಂದು ನಾಯಕರನ್ನ ಒಂದೊಂದು ಜಾತಿಗೆ ಸೀಮಿತ ಮಾಡಿದ್ದೀವಿ. ಅವ್ರ ಬಗ್ಗೆ ನಮ್ಮಲ್ಲೇ ಒಂದು ಅಂಬೇಡ್ಕರ್ ಬಿಟ್ರಿ ಅವ್ರದ್ದೇನು ಹೇಳ್ತಿರ್ ಬಿಡ್ರಿ, ಇಷ್ಟು ಹಗುರವಾಗಿ ಇವತ್ತು ನಾವು ಸಹ ಇವತ್ತು ನಾವು ಆತ್ಮಾವಲೋಕನ ಪ್ರತಿಯೊಂದು ಈ ದೇಶದ ಪ್ರತಿಯೊಬ್ಬ ನಾಗರಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾಕೆ ಇವತ್ತು ಅವರು ನಮ್ಮ ದೇಶದ ಮಹಾನ್ ನಾಯಕತ್ವ ಒಪ್ಕೋಬೇಕಂದ್ರೆ ಅಂಥವ್ರ ಬಗ್ಗೆ ಸದನದಲ್ಲಿ ಚರ್ಚೆ ಆಗು. ನೀವೆಲ್ಲ ಪುಸ್ತಕ ಕೊಡ್ತೀರಿ, ಯಾರು ಯಾರು ಒಯ್ತೀವಿ ನಾವು ಒಯ್ದು ಇಟ್ಬಿಡ್ತೀವಿ. ಇವತ್ತು ನೀವು ಅವಕಾಶ ಕೊಟ್ರಂತೇಳಿ ನಾವು ಅಧ್ಯಯನ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಲಿಕ್ಕೆ ಇಂಥ ಒಂದು ಅಮೂಲ್ಯವಾದಂಥ ಅವಕಾಶ ಇವತ್ತು ನೋಡಿ ಸನ್ಮಾನ್ಯ ಅಧ್ಯಕ್ಷರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದು ಹೇಳಿದಂಥ ಪ್ರತಿಯೊಂದು ಸಮಸ್ಯೆಗಳು ಇವತ್ತು ಭಾರತ ಎದುರಿಸ್ತಾ ಇದೆ. ಕಾಶ್ಮೀರ ಕೊಟ್ಟಂಥ 370 ವಿಧಿ ಇರ್ಬೋದು, ಅವರು ಒಂದು ಪಾಕಿಸ್ತಾನ ಬೇಡ ಅನ್ನೋಂಥ ವಿಚಾರ ಇರ್ಬೋದು, ಎಲ್ಲವನ್ನು ನೋಡಿದಾಗ ಇಷ್ಟಾದ್ರೂ ಸಹಿತ ಅನೇಕ ಇದೇನು ಸಂವಿಧಾನ ರಚನೆ ಆಗಬೇಕಾದ್ರೆ ಸುಮಾರು ಅವತ್ತಿನ ಕಾಲದಲ್ಲಿ 65 ಲಕ್ಷ ರೂಪಾಯಿ ಖರ್ಚಾಯಿತು, 3 ವರ್ಷ ಸಮಯ ತಗೋತು. ಆದರೆ ಅದರಲ್ಲಿ ಹಾಜರಾಗಿರಬೇಕಾದಂತಹ ಏನು 7 ಮಂದಿ ಸದಸ್ಯರು, ಅವರು ಎಷ್ಟು ಮಂದಿ ಆ ಸಭೆಗೆ ಹಾಜರಾದರು, ಒಬ್ಬರು ಯಾರೋ ಕಾಶ್ಮೀರದ ನೆಪ ಮಾಡಿ ಇಂಗ್ಲೆಂಡ್ನಲ್ಲೇ ಕೂತರು, ಒಂದಿಬ್ಬರು ಒಬ್ಬರು ಮೇಲೆ ಹೋದರು, ಒಂದಿಬ್ಬರು ಆ ಒಂದು ಏನು ನಮ್ಮ ಸಂವಿಧಾನವನ್ನು ಬರೆಯುವ ಮುಂದೆ ಬರಲೇ ಇಲ್ಲ. ಇವೆಲ್ಲನೂ ವಾಸ್ತವಿಕವಾಗಿ ಆ ಜನರಿಗೆ ಗೊತ್ತಿಲ್ಲ ಅಧ್ಯಕ್ಷರೇ, ಏನೇನು ಅಪಪ್ರಚಾರಗಳು ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಇವತ್ತು ಚರ್ಚೆ ಆಗುವಂಥ ಕಾಲದಲ್ಲಿ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀ ಮುಂದೆ ಅವ್ರಿಗೇನು ಪೂರ್ಣವಾಗಿ ಯಾರು ಅಂದು ಅವ್ರಿಗೆ ಬೆಂಬಲ ಕೊಟ್ಟಿಲ್ಲ, ಸಾಕಷ್ಟು ಅವ್ರಿಗೆ ಕಿರುಕು ಕೊಟ್ಟಿದ್ದಾರೆ. ಹೇಳ್ತಾರೆ ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂರ್ಣ ಪ್ರಮಾಣದ ಅವರ ಆತ್ಮದಲ್ಲಿರುವಂತಹ ಒಂದು ಸಂವಿಧಾನವನ್ನು ಕೊಡಲಿಕ್ಕೆ ಆಗಲಿಲ್ಲ ಅನ್ನೋಂಥ ಕೊರಗನ ಸಹ ಅನೇಕ ಸಂದರ್ಭಗಳಲ್ಲಿ ಅನೇಕ ಭಾಷಣಗಳಲ್ಲಿ ಅವರು ಮಾಡಿದಂಥ ಅನೇಕ ವಿಚಾರಗಳಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂಥದ್ದನ್ನು ಮಾಡೋದ್ರ ಮೂಲಕ ಇವತ್ತು ನಮ್ಮ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಜಾರಿಯಾದ ಮೇಲೆ ಸಾಕಷ್ಟು ರಾಜಕೀಯವಾಗಿ ಇವತ್ತು ನಾವು ಅಧಿಕಾರ ತೊಗೊಂಡಿರ್ಬೋದು, ಆದರೆ ಅದರ ಜೊತೆಗೆ ನಮ್ಮ ಇವರು ಹೇಳಿದ್ರು ಅವ್ರನ್ನೊಬ್ಬ ದಲಿತ ನಾಯಕ ಅಥವಾ ದಲಿತ ಸೂರ್ಯ ಇದಕ್ಕೆ ಸೀಮಿತವಾಗಿ ಇವತ್ತು ಅವ್ರನ್ನ ತಂದದ್ದು ಈ ದೇಶದ ದುರ್ದೈವ ಮತ್ತು ದುರಂತ ಅಧ್ಯಕ್ಷರೇ. ಅದಕ್ಕೇ ನಮ್ಮ ದತ್ತೋಪಂತ್ ಹೆಗ್ಡೆ ಅವರು ಅವರಿಗೆ ಕೊಟ್ಟಂತಹ ಒಂದು ಏನಪ್ಪ ಅಂದರೆ ಸಾಮಾಜಿಕ ಕ್ರಾಂತಿಯ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಅಂದರೆ ಸಮಾಜದಲ್ಲಿ ಬದಲಾವಣೆ ತರುವಂಥದ್ದು, ದಲಿತರಿಗಾಗಿನೇ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ, ನಾವು ಜನ್ಮದಿನ ಆಚರಣೆಗಳನ್ನು ಆಚರಿಸ್ತೀವಿ, ನಾವೆಲ್ಲ ಹೋಗ್ತೀವಿ ಶಾಸಕರು, ಆಯಾ ಜಾತಿಯವರೇ ಅಷ್ಟೇ ಆ ಒಂದು ನಾಯಕನ ಒಂದು
ಕಾರ್ಯಕ್ರಮ ಬರ್ತಾರೆ. ಬಾಬು ಜೋಗಜೀವನರಾಮ್ ಕಾರ್ಯಕ್ರಮ ಬಂದರೆ ಅವ್ರು ಬರ್ತಾರೆ, ಅಂಬೇಡ್ಕರ್ ಅವ್ರದ್ದು ಬಂದರೆ ಅವ್ರು ಬರ್ತಾರೆ. ಏನು ಸರ್ ಚೆನ್ನಮ್ಮ ಅದ ಅಂದರೆ ನಮ್ಮ ಜಾತಿಯವ್ರು ಹೋಗ್ತಾರೆ, ಬಸವಣ್ಣ ಅಂದರೆ ಲಿಂಗಾಯತರು ಹೋಗ್ತಾರೆ, ಕೆಂಪೇಗೌಡರು ಅಂದರೆ ಒಕ್ಕಲಿಗಾರ ಹೋಗ್ತಾರೆ. ಎಲ್ಲಿ ನಾವು ಎಲ್ಲಿ ಹೋಗಿ ಮುಟ್ತಾ ಇದ್ದೀವಿ ಅಂತೇಳಿ. ಸುಭಾಷ್ ಚಂದ್ರ ಬೋಸ್ರಿಗೆ ಜಾತಿಯಲ್ಲಿ ಯಾರೂ ಬರೋದಿಲ್ಲ ಪಾಪ. ಹಾಂ, ಅವ್ರು ಸರ್ಕಾರಿ ನೌಕರದಾರ ಅಷ್ಟು, ನಾವು ಇಟ್ಟು ಎಮ್ ಎಲ್ ಎಗಳು ಅನಿವಾರ್ಯ ಅಧ್ಯಕ್ಷತೆ ಇರ್ತದೆ ಹೋಗಿ ಕುಂಡಿರ್ತೀವಿ. ಕೆಲವೊಂದು ನಾಯಕರುಗಳಿಗೆ ಜಾತಿ ಇಲ್ಲ, ಕೆಲವೊಂದು ನಾಯಕರನ್ನ ಜಾತಿ ಬಿಟ್ಟು ನಾವು ಹೊರಗೆ ಬಿಟ್ಟಿಲ್ಲ. ನಾವು ನೋಡ್ತೀವಿ ಅಲ್ಲಿ ಬರೀ ರೈಟ್ ಕಮ್ಯುನಿಟಿ ಅಷ್ಟೇ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ಹೋಗೋದು ಅಧ್ಯಕ್ಷರೇ. ಲೆಫ್ಟ್ ಬತ್ತಂದರೆ ಜಗಜೀವನ ರಾಮರ ಒಂದು ಕಾರ್ಯಕ್ರಮಕ್ಕೆ ಲೆಫ್ಟ್ದವ್ರು ಹೋಗೋದು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅಂಬಿಗರ ಚೋಡಯ್ಯ ಅವ್ರು ಹೋಗೋದು. ಇವರು ಎಲ್ಲರೂ ನಮ್ಮ ದೇಶದ ಇಂದಿನ ಒಂದು ವ್ಯವಸ್ಥೆಗೆ ಅವರೆಲ್ಲ ಕಾರಣ. ಅದಕ್ಕೆ ಇವತ್ತು ನಾವು ಅಂಥ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾತಂತ್ರ ರಾಷ್ಟ್ರ ಈ ದೇಶ ಯಾವುದೇ ರೀತಿಯ ಮಿಲ್ಟ್ರಿ ಆಡಳಿತಕ್ಕೊಳಗಾಗದೆ. ಇಲ್ಲಿ ಅಕ್ಕಪಕ್ಕದ ದೇಶಗಳು ನೋಡ್ತೀವಿ, ಅಲ್ಲಿ ಯಾವಾಗಲೂ ಮಿಲ್ಟ್ರಿನೇ, ಮಿಲ್ಟ್ರಿಯವರು ಆಳ್ತಾರೆ, ಪ್ರಧಾನಮಂತ್ರಿಗಳು ಸ್ವಲ್ಪ ಜೀತೆ ತಾಳಿದ್ದಂಗೆ ನೋಡ್ತೀವಿ. ಅಲ್ಲಿ ಪಾಕಿಸ್ತಾನದಾಗ ಅವ್ನು ಪ್ರಧಾನಮಂತ್ರಿ ರೈಟು ಲೆಫ್ಟ್ ಹೇಳಿದ್ರಿ, ಫ್ರಂಟ್ ಯಾರಿಗೆ? ರೈಟು ಲೆಫ್ಟ್ ಹೇಳಿದ್ರಲ್ಲ, ಫ್ರಂಟ್ ಯಾರಿಗೆ ಅಂದೆ? ಇಲ್ಲ, ಫ್ರಂಟು ಲೆಫ್ಟು ರೈಟು ಅದನ್ನು ಹೋಗ್ಬೇಕನ್ನೋಂಥದ್ದೇ ಕುಮಾರಸ್ವಾಮಿ ಬೇರೆ. ನಮ್ಮ ಭಾವನೆ ಏನು ಅಂದರೆ ಇದೆಲ್ಲ ಹೋಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರದಲ್ಲಿ ಲೆಫ್ಟು ಇಲ್ಲ, ರೈಟು ಇಲ್ಲ, ಮ್ಯಾಲೂ ಇಲ್ಲ, ಕೆಳಗೂ ಇಲ್ಲ. ಇಡೀ ದೇಶದ ನಾಯಕರತ್ವ ಒಪ್ಕೋಬೇಕು ನಾವು. ಅದನ್ನು ನಾವು ಒಪ್ಕೊಳ್ಳಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕುಮಾರಸ್ವಾಮಿ ಅವರೇ. ನಮ್ಮ ನಿಮ್ಮ ಹೇಳಿದೆ ಹೇಳಿ ಸರ್. ಯತ್ನಾಳವರೇ, ತಾವು ಹೇಳಿದ್ರಿ ರೈಟು ಲೆಫ್ಟದು ನಮ್ಮ ಪರಿಶಿಷ್ಟ ಜಾತಿ ಸಮಾಜದಲ್ಲಿ ಮಾತ್ರ. ಬಸವಣ್ಣವ್ರ ಆದಿಯಾಗಿ ಮಹಾತ್ಮರೆಲ್ಲ ಎಲ್ಲ ಸಮಾಜದವರು ಕೂಡ ಒಂದಾಗಿ ತತ್ವಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೋರಾಟ ಮಾಡಿದರು. ನೀವು ಹೇಳಿದಾಗೆ ನಮ್ಮಲ್ಲೂ ಇದೆ, ಎಲ್ಲ ಜಾತಿನಲ್ಲೂ ಇದೆ. ಒಂದು ದೊಡ್ಡ ದುರಂತ ಇದು, ದೊಡ್ಡ ದುರಂತ ಇದು. ಎಲ್ಲಿವರೆಗೆ ನಾವು ಇದನ್ನು ಪಾಲಿಸಲ್ವೋ ಈ ದೇಶದ ದೊಡ್ಡ ದುರಂತ ಇದು. ಭಾಷಣಕ್ಕೆ ಮಾತ್ರ ಮೀಸಲಾಗಿದೆ ಇದೆಲ್ಲ. ಇದು ತಾವು ಮಾಡ್ತಿದ್ರಿ ಅಂತಲ್ಲ, ನಾನು ಸೇರಿದಂತೆ ಆಯಾ ಮಹಾತ್ಮರ ಸಭೆಗಳನ್ನ ಮಾಡಿದಾಗ ದಿನಾಚರಣೆಯನ್ನು ಆ ಜಾತಿಯವರು 200 ಜನ 300 ಜನ, ಕೆಲವರು 200,000 ಸೇರ್ಬೋದು, ಕೆಲವರು 1,000 ಸೇರ್ಬೋದು. ಅದು ಬಿಟ್ಟು ಎಲ್ಲ ಮಹಾತ್ಮರ ಜಯಂತಿಗಳಿಗೆ 100,000 ಜನ ಸೇರಿ ಈ ಸಂದೇಶ ಹೋದಾಗ ಮಾತ್ರ ನಾವು ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಅಧ್ಯಕ್ಷರೇ ಅದಕ್ಕೆ ಇದನ್ನೆಲ್ಲ ಕಂಡು ಕವಿ ಏನು ಬರ್ದನ್ ಗೊತ್ತಾ ಅಧ್ಯಕ್ಷರೇ? ನಿನ್ನ ಪಥವ ಮರೆತು ನಿನ್ನ ಪದಕ್ಕೆ ಬಿದ್ದ ಅಂದರು ನಿನಗೆ ಗುಡಿಯ ಕಟ್ಟಿ ತಾವು ಬಚ್ಚಲಲ್ಲೇ ನಿಂತರು ಅಂತ. ಈ ಪರಿಸ್ಥಿತಿ ಹಂಗಿದೆ ಅಧ್ಯಕ್ಷ ಗೌಡ್ರು. ಅಧ್ಯಕ್ಷ ಒಂದಿಂಶ ಯತ್ನಾಳ್ ಸಾಹೇಬ್ರೆ, ಅಧ್ಯಕ್ಷರೇ ಸಾಹೇಬ್ರೆ ಹೇಳೋದು ಸತ್ಯ ಇದೆ. ಬುದ್ಧನಿಂದನೂ ಇದು ಪ್ರಾರಂಭದಲ್ಲೇ ಇದೆ. ಭಗವಾನ್ ಬುದ್ಧನೂ ಸಮಾನತೆ ಮತ್ತು ಭ್ರಾತೃತ್ವ ಬಗ್ಗೆ ಮಾತಾಡಿದ್ರು. ಅದಾದಮೇಲೆ ಬಸವಣ್ಣನವರು ಅದೇ ಪ್ರತಿಪಾದನೆ ಮಾಡಿದರು. ಬುದ್ಧನ ಮಾತು ಕೇಳಿದರೆ ಬಸವನ ಅಗತ್ಯ ಇರಲಿಲ್ಲ, ಬಸವಣ್ಣನವ್ರ ಮಾತು ಕೇಳಿದರೆ ಸಂವಿಧಾನದ ಅಗತ್ಯ ಇರಲಿಲ್ಲ. ಸಂವಿಧಾನದ ಸಂಪೂರ್ಣವಾಗಿ ಅನುಷ್ಠಾನ ಆಗಿದ್ರೆ ಈ ಚರ್ಚೆನೇ ನಡೀತಾ ಇರಲಿಲ್ಲ. ಮತ್ತು ತಾವು ಹೇಳ್ದಂಗೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ, ಒಂದೇ ನಿಮಿಷದಲ್ಲಿ ಒಂದು ಭಾಳ ಒಂದು ಇಂಟ್ರೆಸ್ಟಿಂಗ್ ಒಂದು ಆ್ಯನೆಕ್ಡೋಟ್ ಹೇಳ್ತೀನಿ ಅಧ್ಯಕ್ಷ. ಅವರು 21 ವರ್ಷ ಅಧ್ಯಯನ ಮಾಡಿದ್ರು ಗೌಡ್ರೆ. ಗೌಡ್ರೆ ಕೇಳ್ರಿ, ತಮ್ಮದೇ ಅದ 21 ವರ್ಷ ಅಧ್ಯಯನ ಮಾಡಿದ್ರು ಅದಕ್ಕೆ ಬೇರೆ ಬೇರೆ ಧರ್ಮ, ಸಿಖ್ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇದು, ಕ್ರಿಶ್ಚಾನಿಟಿ ಇರ್ಬೋದು. ಅವಾಗ ಒಂದಿನ ಪಾರ್ಲಿಮೆಂಟ್ನಲ್ಲಿ ನಮ್ಮವರಾದಂಥ ನಿಜಲಿಂಗಪ್ಪ ಸಾಹೇಬ್ರಿಗೆ ಭೇಟಿ ಆಗ್ತಾರೆ. ಅಂಬೇಡ್ಕರ್ ಸಾಹೇಬ್ರಿಗೆ ಭೇಟಿ ಆದಾಗ ತಾವು ಎಲ್ಲ ಧರ್ಮದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀರ ಅಂತ ಗೊತ್ತಾಯಿತು ನಮಗೆ. ಇದು ಒಂದು ಪುಸ್ತಕ ಇದೆ, ಇದು ನಮ್ಮ ಕರ್ನಾಟಕದವ್ರದ್ದು, ಒಂದು ಭಾಳ ಕ್ರಾಂತಿಕಾರಿ ಇವರು, ಇವರ ಹೆಸರು ಬಸವಣ್ಣ ಅಂತ. ಈ ಪುಸ್ತಕ ಕೂಡ ತಾವು ಓದ್ಬಿಟ್ಟು ಈ ಧರ್ಮದ ಬಗ್ಗೆ ಮತ್ತು ಈ ಆಚಾರದ ಬಗ್ಗೆ ತಾವು ಏನು ಹೇಳ್ತೀರಾ ಅಂತ ನನಗೆ ಹೇಳಿ ಅಂತ ಲಿಜ್ನಿಂಗಪ್ಪ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಸ್ತಕ ಕೊಡ್ತಾರೆ. ಹಲವಾರು ತಿಂಗಳಾಗ್ತದೆ, ಮತ್ತೊಮ್ಮೆ ಅವರು ಭೇಟಿ ಆಗ್ತಾರೆ. ಭೇಟಿ ಆದಾಗ ನಿಜಲಿಂಗಪ್ಪ ಸಾಹೇಬ್ರು ಕೇಳ್ತಾರೆ ಬಾಬಾ ಸಾಹೇಬ್ರಿಗೆ, ತಾವು ನಾನು ಕೊಟ್ಟಿರೋ ಬುಕ್ ಓದ್ರಾ ಅಂತ, ಬಸವಣ್ಣನವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ, ಈ ಸಮಾಜದ ಬಗ್ಗೆ ಅಭಿಪ್ರಾಯ ಏನಿದೆ ಅಂತ. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜಲಿಂಗಪ್ಪ ಸಾಹೇಬ್ರಿಗೆ ಹೇಳ್ತಾರೆ, ಅಧ್ಯಕ್ಷರೇ, ಬಸವಣ್ಣ ಇಸ್ ದ ಗ್ರೇಟೆಸ್ಟ್ ಲೀಡರ್ ಆಫ್ಟರ್ ಬುದ್ಧ ಆ್ಯಂಡ್ ಇಸ್ ಫಿಲಾಸಫಿ ಶುಡ್ ಬಿ ಎಕೋಯಿಂಗ್ ಇನ್ ಎವ್ರಿ ಕಾರ್ನರ್ ಆಫ್ ದ ಗ್ಲೋಬ್. ಅಲಾಸ್, ಯು ಹ್ಯಾವ್ ಟೈಡ್ ಹಿಮ್ ಡೌನ್ ಟು ಯೋರ್ ಕಾಸ್ಟ್
ಆ್ಯಂಡ್ ಡಿನೈಡ್ ದ ವರ್ಲ್ಡ್ ಅ ಲೈಟ್ ದಟ್ ಕುಡ್ ಹ್ಯಾವ್ ಚೇಸ್ಡ್ ಅವೇ ದ ಡಾರ್ಕ್ನೆಸ್ ಆಫ್ ಸೋಷಿಯಲ್ ಇನ್ಈಕ್ವಾಲಿಟಿ. ಅಂದರೆ ಅವ್ರು ಹೇಳಿದ್ದು ಸರಿ, ನಮಗೆ ಬಸವಣ್ಣ ಬೇಕು, ಬಸವಣ್ಣ ತತ್ವ ಬೇಡ. ನಮಗೆ ಅಂಬೇಡ್ಕರ್ ಅವ್ರು ಬೇಕು, ಅಂಬೇಡ್ಕರ್ ಅವ್ರ ತತ್ವ ಬೇಡ. ನಮಗೆ ಕುರಾನ್ ಬೇಕು, ಕುರಾನ್ದು ತತ್ವ ಬೇಡ. ಇವೆಲ್ಲನೂ ನಾವು ನಮ್ಮ ನಮ್ಮ ಜಾತಿಗಳಿಗೆ ನಾವು ಸೀಮಿತ ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಭ್ರಾತೃತ್ವದ ಸಂದೇಶ, ಐಕ್ಯತೆಯ ಸಂದೇಶ, ಜಾತ್ಯಾತೀತದ ಸಂದೇಶ ಇವೆಲ್ಲನೂ ಕೂಡ ಎಲ್ಲ ಧರ್ಮದಲ್ಲೂ ಇದೆ. ಆದರೆ ನಾವು ಯಾರು ಮನುಷ್ಯರಾಗಿ ಹುಟ್ಟಿದ್ದೀವಿ ಇದು ಅರ್ಥ ಮಾಡ್ಕೋತಾ ಇಲ್ಲ. ಈಗ ಅನುಭವ ಮಂಟಪದಲ್ಲಿ ಯಾರಿದ್ದರು ಅಧ್ಯಕ್ಷರ? ದರ್ವಾಜ್ ಯಾವ ಬ್ರಾಹ್ಮಣರು ಇರಲಿಲ್ಲ ಅದರಲ್ಲಿ. ಇದೇ ಮಾದರಿ ಇದ್ದರು, ಹೊಲೆಯರಿದ್ದರು, ಅಗಸರಿದ್ದರು, ದೋಣಿ ಸಾಗೋರಿದ್ದರು. ನಿಜಶರಣ ಅಂಬಿಕರ ಚೌಡಯ್ಯ ಅಂತ ಯಾಕೆ ಹೇಳ್ತೀವಿ? ಅವ್ರು ಏನೇ ಹೇಳಿದ್ರು ಕೂಡ ಶರಣರು ಅಂಬಿಕರ್ ಚೌಡಯ್ಯ ಅವರು, ಅದು ಸಮಾಜದ ಒಂದು ಪ್ರತಿಬಿಂಬ ಆಗಿತ್ತು. ಅವರು ಸತ್ಯ ಹೇಳ್ತಾ ಇದ್ರು, ಆ ಸತ್ಯ ಕಹಿ ಇರುತ್ತೆ, ಅದಕ್ಕೆ ಅವ್ರಿಗೆ ನಿಜಶರಣ ಅಂಬಿಕರ್ ಅಂತ ಹೇಳಿದ್ರು. ಆದರೆ ಇವಾಗ ನಿಜಶರಣ ಅಂಬಿಕರಿಗೆ ಸಪ್ರೇಟ್ ಪ್ರಾಧಿಕಾರ ಮಾಡಿ ಅವರಿಗೆಲ್ಲ ಊರು ಹೊರಗೆ ಇರ್ತೀವಿ. ಕುರುಬರು ಒಂದು ಕಡೆ ಇದ್ದಾರೆ, ದಲಿತರು ಒಂದು ಕಡೆ ಇದ್ದಾರೆ, ಹೊರಗಡೆ ಅಂತೂ ಹೊರಗಡೆ ಹಾಕ್ಬಿಟ್ಟಿದ್ದೀವಿ ಎಲ್ಲರಿಗೂ. ಸೊ ಎಲ್ಲಿ ತನಕ ಮನಸ್ಸು ಪರಿವರ್ತನೆ ಆಗೋದಿಲ್ಲ ನಾವು ಇದು, ನಾವು ಎಷ್ಟೇ ಚರ್ಚೆ ಮಾಡಿದ್ರು ಕೂಡ, ಎಷ್ಟೇ ಹೋಗಿ ನಾವು ಭಾಷಣ ಬಿಗಿದ್ರು ಕೂಡ ಇದನ್ನು ಸರಿಪಡಿಸ್ಲಿಕ್ಕಾಗಲ್ಲ. ನಮ್ಮ ಕಡೆ ಯಾವಾಗಲೂ ಕೂಡ ಜಯಂತಿ ಮಾಡಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ. ಗೌಡ್ರೆ ನಮ್ಮ ಕಡೆ ಮಾಡಿ, ನಿಮ್ಮ ಕಡೆ ಮಾಡ್ತಾರೋ ಇಲ್ಲಿ ಗೊತ್ತಿಲ್ಲ, ವಿಜಯಪುರದಲ್ಲಿ ನಮ್ಮ ಕಡೆ ಮಾಡ್ತೀವಿ. ಆ ಪಾಟೀಲ್ ಸಾಹೇಬ್ರು ತಮ್ಮದು ನೋಡಿದ್ದೀನಿ ನಾವು ಒಂದು ಸಂದರ್ಭದಲ್ಲಿ. ಆದರೆ ಬೇರೆ ಕಡೆ ಇದು ಆಚರಣೆ ಆಗ್ತಾ ಇಲ್ಲ. ಬುದ್ಧ ಬಸವ ಅಂಬೇಡ್ಕರ್ ಅನ್ನೋದು ಬರೀ ನಮ್ಮ ಕಡೆ ಸೀಮಿತ ಆಗಿದೆ. ಆದರೆ ಅದರಲ್ಲೂ ನೀವು ಹೇಳ್ದಂಗೆ ಬರೇ ಕೆಲವು ಜನ ಬರ್ತಾರೆ, ಎಲ್ಲರೂ ಬರೋದಿಲ್ಲ ಅದರಲ್ಲಿ. ಸೊ ಇದು ಪರಿವರ್ತನೆ ಆಗಬೇಕಂದ್ರೆ ನಮ್ಮ ಹಿರಿಯರು ಎಲ್ಲ ಮಾರ್ಗದರ್ಶನಗಳು, ಮಾರ್ಗಸೂಚಿಗಳು, ಗ್ರಂಥಗಳು ಬಿಟ್ಟೋಗಿದ್ದಾರೆ. ಅದಕ್ಕೆ ಅರ್ಥೈಸ್ಕೊಳ್ಳಿಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಷ್ಟೇ ಅಧ್ಯಕ್ಷ. ಅಂದರೆ ಮೊನ್ನೆ ಒಂದು ಮಾತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ, ಒಂದು ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಮಾಡೋ ಕಾರ್ಯಕ್ರಮದಲ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಒಂದು ಜಾತಿಗೆ ಸೀಮಿತ ಮಾಡಬೇಡಿ, ಇಡೀ ಸಮಗ್ರ ಭಾರತದ ಏನು ತುಳಿತಕ್ಕೆ ಒಳಪಟ್ಟಂಥ ಜನಾಂಗದ ಧ್ವನಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಕಾರ್ಯ ಮಾಡಿದ್ದಾರಂತೆ. ಈ ಒಂದು ವಿಚಾರ ಸನ್ಮಾನ್ಯ ಅಧ್ಯಕ್ಷರೇ ಮೊದಲಿನಿಂದನೇ ನಮ್ಮಲ್ಲಿ ಬಂದಿದ್ದರೆ, ಇವತ್ತು ಸಂವಿಧಾನದ ಅನೇಕ ವಿಚಾರಗಳಲ್ಲಿ ಅವರು ತಮ್ಮ ಆತ್ಮಸಾಕ್ಷಿಯ ಅನುಗುಣವಾಗಿ ಸಂವಿಧಾನ ಬರೀಲಿಕ್ಕಾಗಲಿಲ್ಲವಂಥ ಒಂದು ಕೊರಗಿನಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿ, ಇವತ್ತು ಕಾಶ್ಮೀರದ 370ಕ್ಕೆ ಅವ್ರ ವಿರೋಧ ಇತ್ತು. ಅವರ ವಿರುದ್ಧ ಅಲ್ಲೇ ಶೇಖ್ ಅಬ್ದುಲ್ ಅವ್ರನ್ನ ಎತ್ತಿಕಟ್ಟಿ ನೆಹರು ಅವರು ಅವ್ರ ಮೇಲೆ ಪ್ರೆಷರ್ ತೊಗೊಂಡ್ಬಂದು ಯಾವುದೇ ಪರಿಸ್ಥಿತಿಯಲ್ಲಿ 370 ಬೇಕು ಅನ್ನುವಂಥ ಒತ್ತಡವನ್ನು ಹಾಕೋದ್ರ ಮೂಲಕ ಅವರು ಪ್ರಾಂತವಾರು ಭಾಷಾವಾರು ಪ್ರಾಂತಗಳ ರಚನೆ ಬಗ್ಗೆನೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧ ಇತ್ತು. ಅನೇಕ ಸಂದರ್ಭಗಳಲ್ಲಿ ಅವರು ಕೊನೆಗೆ ಎಲ್ಲಿಗೆ ಬಂದರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಸಾಧ್ಯದ ಅಷ್ಟರೇ ನಾನು ನ್ಯಾಯ ಕೊಡುವಂಥದ್ದು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಅನಿವಾರ್ಯತೆಗೆ, ಆ ಅನಿವಾರ್ಯತೆಯ ಹಿನ್ನೆಲೆಯಲ್ಲಿ ಅನೇಕ ಇರುವಂಥ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಧ್ಯ ಆಗಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅವರೊಂದು ಮಾತು ಹೇಳ್ತಾರೆ ಪಾಕಿಸ್ತಾನದ ವಿಚಾರ ಬಂದಾಗ, 1940 ಪ್ರಕಟವಾದ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನುವಂಥ ಗ್ರಂಥದಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ, ಅವರು ಭಾರತದಲ್ಲಿ ಇರುತ್ತಾರೆ ಆದರೆ ಇಸ್ಲಾಮಿ ಚಿಂತೆಗನುಗುಣವಾಗಿ ಅವರ ದೃಷ್ಟಿಕೋನ ತುರ್ಕಿಸ್ತಾನ ಅಥವಾ ಅಫ್ಘಾನಿಸ್ತಾನ ಕಡೆಗಿರುತ್ತದೆ. ಭಾರತ ತಮ್ಮದು ಎಂಬ ಅಭಿಮಾನವೇ ಅವರಿಗಿರುವುದಿಲ್ಲ ಮತ್ತು ಇಲ್ಲಿಯವರಾದ ನಮ್ಮ ತಮ್ಮ ಸಮೀಪದ ಹಿಂದೂ ಬಂಧುಗಳ ಜೊತೆ ಅವರಿಗೆ ಲೇಷ ಮಾತು ಆತ್ಮೀಯತೆ ಇರುವುದಿಲ್ಲ. ಇಂತಹ ಮುಸಲ್ಮಾನರು ಬೇರೊಂದು ಮುಸಲ್ಮಾನ್ ದೇಶದಿಂದ ಆಕ್ರಮಣವಾದಾಗ ಭಾರತವನ್ನು ರಕ್ಷಿಸಬಹುದೆಂದು ನಂಬುವುದು ಅಪಾಯವೇ ಎಂದು ನನ್ನ ಅನಿಸಿಕೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇ ನಮ್ಮ ದೇಶದಲ್ಲಿ ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳು NRCಯನ್ನು ತರಬೇಕು ಅನ್ನುವಂಥ ಹಿನ್ನೆಲೆ ಏನು ಬಂದಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1940 ಪಾಕಿಸ್ತಾನ ವಿಂಗಡಣೆ ಮಾಡಬೇಕು ಅನ್ನೋಂಥ ಏನು ಚರ್ಚೆ ನಡೆದಾಗ ಅವರು ವಿರೋಧ ಮಾಡಿದ್ರು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಹಿತ ಇವತ್ತು ನಮ್ಮ ದೇಶದ ಬಗ್ಗೆ ಅವರು ಎಷ್ಟೇ ನೋವಾಗಲಿ ಅವ್ರಿಗೆ ಅಷ್ಟೇ ಮಾನ್ಯ ಸಭಾಧ್ಯಕ್ಷರೇ ಹೇಳಿ ಚರ್ಚೆಗೆ ಹೋಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿ ಹ್ಯಾಡ್ ವೆರಿ ಸ್ಟ್ರಾಂಗ್ ರಿಸರ್ವೇಷನ್ಸ್ ಆನ್ ಆರ್ಟಿಕಲ್ 370. ಇಟ್ ವಾಸ್ ನಾಟ್ ಅಬೌಟ್ ಕಾಶ್ಮೀರ್ ಆರ್ ಜಮ್ಮು, ಇಟ್ ವಾಸ್ ಅಬೌಟ್ ದ ಸ್ಪೆಷಲ್ ಸ್ಟೇಟಸ್ ಬೀಯಿಂಗ್ ಗಿವನ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. ಸ್ಪೆಷಲ್ ಸ್ಟೇಟಸ್ ಕೊಡಬೇಡಿ,
ಅವರು ಅವಿಭಾಜ್ಯ ಅಂಗ ಭಾರತದ್ದು ಅಂದ್ಬಿಟ್ಟು ಅವರು ಪ್ರತಿಪಾದನೆ ಮಾಡಿದ ಹೊರತು ಇವರಿಗೆ ನಾವು ತಗೋಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಅದು ನೋಡಿ ಖರ್ಗೆ ಸಾಹೇಬ್ರೆ, ನಿಮಗೆ ಹೆಂಗ ಅನುಕೂಲ ಬಂದಂಗೆ ಅದು ಬೇಕಾದ್ರೆ ಚರ್ಚೆ. ವಾಸ್ತವಿಕವಾದ್ರೆ ಸರ್ ಸ್ಪೆಷಲ್ ಸ್ಟೇಟಸ್ ಡಿಫೈನ್ ಮಾಡ್ಬೇಕಾದ್ರೆ ಹೇಳಿ. ಇನ್ಫ್ಯಾಕ್ಟ್ ನಿಮ್ ಸಹಾಯಕ್ಕೆ ಡಾಕ್ಟರ್ ನಿಮ್ ಸಹಾಯಕ್ಕೆ ಗೌಡ್ರೆ ಇಲ್ಲ ಇಲ್ಲ ನಿಮ್ ಸಹಾಯಕ್ಕೆ 370 ಬಗ್ಗೆ ಅದು ಬೇರೆ. ನೀವು ಇನ್ಫ್ಯಾಕ್ಟ್ ಸಭಾಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿ ರೆಫ್ಯೂಸ್ ಟು ರೈಟ್ ಆರ್ಟಿಕಲ್ 370. ಬಸವನಗೌಡ ನೀವು ಹೇಳ್ತಾ ಇರೋ ವಿಷಯ ಬೇರೆ, ಅವ್ರು ಹೇಳ್ತಾ ಇರೋ ವಿಷಯ ಬೇರೆ. ಸ್ಪೆಷಲ್ ಸ್ಟೇಟಸ್ ಬೇರೆ, ನೀವು ಹೇಳ್ತಾ ಇರೋದು ಮುಂದುವರ್ಸಿ, ನೀವು ಮುಂದುವರ್ಸಿ. ಅದಕ್ಕೆ ನಾ ಹೇಳ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶಕ್ಕೆ ಈ ಪವಿತ್ರವಾದಂಥ ಸಂವಿಧಾನದ ಒಂದು ವಿಚಾರ, ಇವತ್ತು ಇನ್ನೂ ನಾವು ಭಾಳಷ್ಟು ಇಂಥ ವಿಚಾರದಲ್ಲಿ ಯಾವ್ಯಾವ ಕೆಲಸಕ್ಕೆ ಬರಲಾರ್ದ ಅನೇಕ ಚರ್ಚೆಗಳು ಇಲ್ಲಿ ನಡೀತವೆ. ಇಂಥ ವಿಚಾರಗಳು ಬಂದಾಗ ನಮ್ಮ ರಾಷ್ಟ್ರಕ್ಕಾಗಿ ಸೇವೆ ಮಾಡಿದಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಏನೇನು ಮಾತಾಡ್ತಾರೆ. ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಅವರ ಒಂದು ಇತಿಹಾಸ ನೋಡಿಬಿಟ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಎರಡೆರಡು ಸಲ ಕಾಳಪಾನಿ, 14 ವರ್ಷ ಎಣ್ಣೆಗಾಣಕ್ಕೆ ಅವ್ರನ್ನ ಕಟ್ಟಿ ಎಣ್ಣೆ ತೆಗೆಸುವಂಥ ಕೆಲಸದ ಜೊತೆಗೆ ಅವರ ಏನೋರ ಒಂದು ಜೈಲಿನಲ್ಲಿ ಅಲ್ಲೇ ಕಕ್ಕಸ್ಸು, ಯಾರು ಇದನ್ನ ಯಾರು ನಾವು ಕಣ್ಣು ಇಡೀ ಕುಟುಂಬ ಈ ದೇಶದ ಸ್ವಾತಂತ್ರ್ಯ ಸಲುವಾಗಿ ಬ್ಯಾರಿಸ್ಟ್ರು, ಅವರೇನು ಸಾಮಾನ್ಯ ಏನೋ ಒಂದೇನೋ ಮ್ಯಾಟ್ರಿಕ್ ನಪಾಸ್ ಆದಂಥ ವ್ಯಕ್ತಿ ಅಲ್ಲ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪತಿತ ಪಾವನ ಮಂದಿರ ಅಂತೇಳಿ ಒಂದು ರತ್ನಗಿರಿಯಲ್ಲಿ ಒಂದು ದೇವಸ್ಥಾನ ಕಟ್ತಾರೆ ಸಾವರ್ಕರ್ ಅವರು. ಸಾವರ್ಕರ್ ಅವರು ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಲಿಕ್ಕೆ ಅಲ್ಲಿ ನಮ್ಮ ದಲಿತರನ್ನು ಪ್ರವೇಶ ಮಾಡಿದ್ರು ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆಹ್ವಾನ ಮಾಡ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ನಾನು ಪೂರ್ವ ನಿಗದಿತ ಕಾರ್ಯಕ್ರಮ ಇದೆ, ಆದರೆ ನಾನು ಬರುವುದಾಗುವುದಿಲ್ಲ ಅಂದ್ರೂ ಜೊತೆಗೆ ಆ ಪತ್ರದಲ್ಲಿ ಬರೀತಾರೆ, ಸಾವರ್ಕರ್ ಅವರು ಓರ್ವ ವಿಜ್ಞಾನನಿಷ್ಠ ಬುದ್ಧಜೀವಿಯಾಗಿದ್ದರು, ಹಿಂದೂ ಪರಂಪರೆಯ ಬಗ್ಗೆ ಅಭಿಮಾನಗಳಾಗಿದ್ದರು. ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಶಬ್ದ ಹೇಳಿದ್ರು ಅಲ್ಲಿ ಅವರ ಅಸಮಾಧಾನ ಏನಂದರೆ ಬಾಬಾ ಸಾಹೇಬ್ ಇದನ್ನು ಬರೆದಿದ್ದಾರೆ ದತ್ತೋಪನ್ ತೆಂಗಡಿಯವರು ಅದನ್ನೂ ಮುಚ್ಚಿಟ್ಟಿಲ್ಲ, ಹಿಂದೂ ಪರಂಪರೆಯ ಬಗ್ಗೆ ಅಭಿಮಾನಿಗಳಾಗಿದ್ದುದು ಅವರ ಬಗ್ಗೆ ಅಂಬೇಡ್ಕರ್ ಅವರಿಗೆ ಅಸಮಾಧಾನಕ್ಕೆ ಕಾರಣವಾಗಿತ್ತು ಅಂದರೆ ಪೂರ್ಣ ಸಹ ಸಾವರ್ಕರ್ನ ಒಪ್ಪದೇ ಇದ್ದರೂ ಸಹ ಅವರು ವಿಜ್ಞಾನ ನಿಷ್ಠರಾಗಿ ಗೋಪೂಜೆ ಯಾಕೆ ಮಾಡಬೇಕು, ಯಾವ್ಯಾವ ಕಾರಣಗಳನ್ನು ಇವತ್ತು ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರೇನು ಹೇಳ್ತಾ ಇದ್ರು ಅದನ್ನು ಎಲ್ಲನೂ ಅವರು ಒಪ್ಪಿಕೊಳ್ಳೋದ್ರ ಮೂಲಕ ಇವತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು ಅನೇಕ ವರ್ಷಗಳ ಒಂದು ಜನರ ಒಂದು ತಪಸ್ಸಿನ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಇಡೀ ಸಮಾಜಕ್ಕೆ ತುಳಿತಕ್ಕೆ ಒಳಗಾದಂತಹ ಸಮುದಾಯದ ಒಂದು ಧ್ವನಿಯಾಗಿ ಇವತ್ತೊಂದು ಪವಿತ್ರವಾದಂಥ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಆದರೆ ಇವತ್ತು ನಾವು ಎಲ್ಲರೂ ಇವತ್ತು ಆತ್ಮಾಲೋಕನ ಮಾಡ್ಕೋಬೇಕಾಗಿದೆ. ನಾವು ನಿಜವಾಗಿಯೂ ಇವತ್ತು ಸಮಾನತೆಯನ್ನು ತಂದಿದ್ದೀವಿ. ಇವತ್ತು ನಾವು ಮಾಡ್ತೀವಿ ಖರ್ಗೆ ಸಾಹೇಬ್ರೆ, ಇವತ್ತು ನೀವು ಹಾಸ್ಟೆಲ್ಗಳು ಕಟ್ತೀರಿ, ಯಾವ ಆಧಾರ ಮೇಲೆ ಕಟ್ತೀರಿ? ಪರಿಶಿಷ್ಟ ಜಾತಿ ಹಾಸ್ಟೆಲ್ಗಳು ಬೇರೆ, ಬಸವನಗೌಡರು ಹಿಂದುಳಿದ ವರ್ಗದ ಹಾಸ್ಟೆಲ್ಗಳು ಬೇರೆ. ನೀವು ಎಷ್ಟೊತ್ತು ಬೇಕಾಗ್ಬೋದು ನಿಮಗೆ? ಇನ್ನೊಂದು 2 ನಿಮಿಷ ಭಾಳ ನಾವು ಮಾತಾಡೋದಿಲ್ಲ. ಓಕೆ ಅಲ್ಲ, ಊಟಕ್ಕೆ ನೀವೆಲ್ಲ ಹಸಿವೆ ಆಗಿದೆ ಅಂತ ಎಲ್ಲರದು ಊಟಕ್ಕೆ, ಅದಕ್ಕೆ ಮಾತಾಡಿ, ಮುಗಿಸ್ಬಿಡಿ ಮುಗಿಸ್ಬಿಡಿ, ಊಟಕ್ಕೆ ಬಿಟ್ಬಿಡಿ. ಊಟ ಆದ್ಮೇಲೆ ಮುಂದುವರ್ಸ್ತೇನೆ. ಬೇಡ, ಮುಗಿಸ್ಬಿಡಿ ಮುಗಿಸ್ ಇಲ್ಲ, ದಯವಿಟ್ಟು ಊಟ ಇಲ್ಲ, 5 ನಿಮಿಷ ಇಲ್ಲ, ಊಟ ಆದ್ಮೇಲೆ ದಯವಿಟ್ಟು ಇಲ್ಲ, ಈಗ 2 ನಿಮಿಷ ಅಂತ ಹೇಳಿದ್ರಲ್ಲ, ಮುಗಿಸಿರಿ ಸಮಯ ಸಮಯ. ನೀವು ಇನ್ನ ಊಟ ಮಾಡಲಿಲ್ಲ, ಎಲ್ಲ ಎಲ್ಲ ಶುಗರ್ ಪೇಷಂಟ್ ಇದ್ದಾರೆ. ಇಲ್ಲ ಅಧ್ಯಕ್ಷರೇ, ಯಾಕೋ ನನ್ನ ಮೇಲೆ ಇದು ನನಗೆ ಹೆಸರು ಹಿಡಿದಕ್ಕೆ ಹೋಗಿ ಮಾತಾಡ್ತಾ ಇದ್ರಲ್ಲ ಅಂದ್ರೆ ಇನ್ನ ಸುದೀರ್ಘವಾಗಿ ಏನೋ ಚರ್ಚೆ ಇಲ್ಲ. ಇಲ್ಲ ಇಲ್ಲ, ನಾನು ಭಾವಿಸ್ತಾ ಇದ್ದೀನಿ. ಇಲ್ಲ ಏನಿಲ್ಲ, ನಂಗೆ ಗೊತ್ತಿದೆ, ನಂಗೆ ಗೊತ್ತಿದೆ, ನಾನು ಬಸವನಗೌಡರು ನಮ್ದು ಖರ್ಗೆ ಸಾಹೇಬ್ರೇ. ಇವತ್ತು ಬಸವಣ್ಣ ಅಂಬೇಡ್ಕರ್ ಇಬ್ಬರ ಭಾವನೆಗಳು ಒಂದಾಗಿದೆ. ಈಗ ಸದನವನ್ನ 3 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ. ಊಟದ ವಿರಾಮ 3 ಗಂಟೆಗೆ ಸೇರುವಂತೆ ಮುಂದೂಡಲಾಗಿದೆ.